ನ್ಯೂಸ್ ಫ್ಲೋ 7 ಗೆ ಸ್ವಾಗತ. ನಾನು ಸೌಖ್ಯ ಸೊರಬ. ಮಳೆ ಬರುವಾಗ ಆಲಿಕಲ್ಲು ಬೀಳುವುದು ಸರ್ವೇ ಸಾಮಾನ್ಯ. ಕೆಲವೊಮ್ಮೆ ಬಂಡೆಯಾಕಾರದ ಆಲಿಕಲ್ಲುಗಳು ಬಿದ್ದು ಅದೆಷ್ಟೋ ಮಂದಿ ಪ್ರಾಣ ಕಳೆದುಕೊಂಡಿರುವುದು ಇದೆ. ಆದರೆ ಆಕಾಶದಿಂದ ಮೀನುಗಳು ಉದುರುತ್ತವೆ, ಮೀನಿನ ಮಳೆಯಾಗುತ್ತಿದೆ ಅಂದ್ರೆ ನಂಬಲು ಅಸಾಧ್ಯ ಅನ್ಸುತ್ತೆ. ಕೇಳಿದ ಕೂಡಲೇ ಫೇಕ್ ನ್ಯೂಸ್ ಅಂತ ಕೂಡ ಅನ್ಸಬಹುದು. ಆದರೆ ನಿಜವಾಗಿಯೂ ಮೀನುಗಳು ಆಕಾಶದಿಂದ ಉದುರಿರುವ ಘಟನೆ ಅಮೆರಿಕದ ಟೆಕ್ಸಾಸ್ ನಲ್ಲಿ ನಡೆದಿದೆ. ಕಳೆದ 2 ದಿನಗಳಿಂದ ಟೆಕ್ಸಾಸ್ ನಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದ್ದು ಮಳೆ ನೀರಿನ ಜೊತೆಗೆ ಮೀನುಗಳು ಬಿದ್ದಿವೆ. 4 ರಿಂದ 5 ಇಂಚಿನ ಬಿಳಿ ಬಣ್ಣದ ಮೀನುಗಳು ರಸ್ತೆಯಲ್ಲಿ ಅಲ್ಲಲ್ಲಿ ಬಿದ್ದು ವಿಲವಿಲ ಒದ್ದಾಡುತ್ತಿರುವ ವಿಡಿಯೋ ಬಾರಿ ವೈರಲ್ ಆಗಿದೆ. 2017 ರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಪ್ರಾಥಮಿಕ ಶಾಲೆಯೊಂದರ ಮೇಲೆ ಮೀನು ಹಾಗೂ ಕಪ್ಪೆಗಳ ಮಳೆಯಾದ ವರದಿಯಾಗಿತ್ತು. ಭಾರೀ ಪ್ರವಾಹದ ವೇಳೆ ಪುಟ್ಟ ಜೀವಿಗಳು ಮುಳುಗಿ ಹೋಗುತ್ತವೆ. ನಂತರ ಬಲವಾದ ಗಾಳಿ ಬೀಸಿ ಮಳೆ ಬಂದಾಗ ಆಳದಲ್ಲಿರುವ ಜೀವಿಗಳು ಮೇಲೆ ಬಂದು ಮಳೆಯಂತೆ ಬೀಳುತ್ತವೆ ಎಂದು ನ್ಯಾಷನಲ್ ಜಿಯೋಗ್ರಫಿಯ ತಜ್ಞರು ತಿಳಿಸಿದ್ದಾರೆ. ದಿನನಿತ್ಯದ ಒತ್ತಡದ ನಡುವೆ ನೌಕರರಿಗೆ ಒಂದಿಷ್ಟು ರಿಲ್ಯಾಕ್ಸ್ ಮೂಡಿನ ಅವಶ್ಯಕತೆ ಇರುತ್ತೆ. ಅದರಲ್ಲಿಯೂ ಕಳ್ಳಕಾಕರು, ರೌಡಿಗಳು, ಕ್ರೈಮ್ ಘಟನೆಗಳನ್ನು ಸದಾ ಬೆನ್ನತ್ತಿ ಹೋಗುವಂತಹ ಪೊಲೀಸ್ ಸಿಬ್ಬಂದಿಗಳಿಗಂತೂ ಒಂದಿಷ್ಟು ಆರಾಮ ಬೇಕೇ ಬೇಕು. ಇದೇ ಕಾರಣಕ್ಕೆ ವಿಜಯನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪೊಲೀಸರಿಗಾಗಿ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಇಲ್ಲಿ ಸೇರಿದಂತಹ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಸಖತ್ ಸ್ಟೆಪ್ಸ್ ಹಾಕಿ ಮನಸ್ಸನ್ನ ರಿಲ್ಯಾಕ್ಸ್ ಮಾಡಿಕೊಂಡ್ರು. ಸಿಬ್ಬಂದಿಗಳಿಗೆ ಪಿಎಸ್ಐ, ಸಿಪಿಐ ಸೇರಿದಂತೆ ಇತರೆ ಅಧಿಕಾರಿಗಳು ಕೂಡ ಸಾಥ್ ನೀಡಿದ್ರು. ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಅತಿಥಿ ಉಪನ್ಯಾಸಕರ ಬೇಡಿಕೆಗಳ ಕುರಿತು ಸಾಕಷ್ಟು ಹೋರಾಟಗಳು ನಡೆಯುತ್ತಿವೆ. ಇಂದು ಕೊಪ್ಪಳದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಾಗೂ ಹಲವಾರು ಕಾಲೇಜಿನ ಅತಿಥಿ ಉಪನ್ಯಾಸಕರುಗಳು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮುಂಭಾಗದಲ್ಲಿ ಧರಣಿ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ವೀರಣ್ಣ ಸಜ್ಜನರ್, ಮುಷ್ಕರವು ಇವತ್ತಿಗೆ 27 ದಿನಕ್ಕೆ ಕಾಲಿಟ್ಟಿದ್ದು ಸರ್ಕಾರವು ಇನ್ನೂ ಎಚ್ಚೆತ್ತುಕೊಂಡು ನಮಗೆ ಸ್ಪಂದಿಸದೇ ಇದ್ರೆ, ನಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಇದ್ರೆ ನಾವು ಉಗ್ರ ಹೋರಾಟವನ್ನು ಮುಂದುವರಿಸುತ್ತೇವೆ ಎಂದು ಹೇಳಿದರು. ಸುಮಾರು ಇಂದಿನ ನಮ್ಮ ಮುಷ್ಕರ, ಅನಿರ್ದಿಷ್ಟ ಮುಷ್ಕರ 24ನೇ ದಿನ ಆಗಿದೆ. ಅನಂತರ ನಾವು ಮಾಡ್ತಕ್ಕಂಥ ಒಂದು ಮುಷ್ಕರದ ಪ್ರಮುಖ ಅಂಶ ಏನಂತಂದರೆ, ಸುಮಾರು 20 ವರ್ಷಗಳಿಂದ ರಾಜ್ಯದಾದ್ಯಂತ 430 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 19,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಕಾರ್ಯನಿರ್ವಹಿಸುತ್ತಿದ್ದು ಅವರು ಈವರೆಗೂ ಅವರು ನಮ್ಮ ಸರ್ಕಾರ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೇವಾ ಭದ್ರತೆ ಕೊಟ್ಟಿಲ್ಲ. ಅನಂತರ ಅತ್ಯಂತ ಕನಿಷ್ಠ ಗೌರವ ವೇತನವನ್ನು ನಮಗೆ ಕೊಡುತ್ತಾ ನಮ್ಮ ಜೀತದಾದಂತೆ ಅವರನ್ನು ನಮ್ಮನ್ನು ಅಭಿನಂದಿಸಿಕೊಳ್ತಾ ಇದ್ದಾರೆ. ಕೊರೋನಾ ಪ್ರಕರಣಗಳನ್ನು ಹೆಚ್ಚಾಗಿ ಸೃಷ್ಟಿಸಿ ಮೇಕೆದಾಟು ಪಾದಯಾತ್ರೆ ತಡೆಯಲು ಯತ್ನಿಸುತ್ತಿದ್ದಾರೆ. ಲಾಕ್ಡೌನ್ ಜಾರಿಯಾದ್ರೂ ಪಾದಯಾತ್ರೆ ಮಾತ್ರ ಬಿಡುವುದಿಲ್ಲ ಎಂದು ಮೈಸೂರಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಸವಾಲು ಹಾಕಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬೆಂಗಳೂರು ಮಹಾನಗರ ವತಿಯಿಂದ ಗೀತಾ ಜಯಂತಿ ಪ್ರಯುಕ್ತವಾಗಿ ಜಗತ್ತಿಗೆ ಶ್ರೀಕೃಷ್ಣ ಪರಮಾತ್ಮನ ಗೀತಾ ಸಂದೇಶ ಸಾರುವ ಉದ್ದೇಶದಿಂದ ಶೌರ್ಯ ಸಂಚಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಪಮಾನದ ಆ ಡಾಚಾ ತೆಗೆದು ಅಲ್ಲಿ ಶ್ರೀರಾಮನ ಪ್ರತಿಷ್ಠಾನೆ ಮಾಡಿದಂತಹ ಶೌರ್ಯದ ಗೀತಾ ಜಯಂತಿಯ ದಿನ, ಆ ದಿನವನ್ನ ಬಜರಂಗದಳ ಇವತ್ತು ಶೌರ್ಯ ದಿನ ಆಚರಣೆ ಮಾಡ್ತಾ ಇದೆ. ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಬಜರಂಗದಳ ದೇಶದ ಸಂರಕ್ಷಣೆಗೋಸ್ಕರ ಯುವಕರ ಒಂದು ಪಡೆ ನಿಂತ್ಕೊಂಡಿದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಸ್ವಾಮೀಜಿಗಳು ಬಂದಿದ್ದಾರೆ. ನಮಗೆಲ್ಲರಿಗೂ ಪ್ರೇರಣೆ ಮಾಡುವಂತಹ ಮಾತುಗಳನ್ನು ಹೇಳಬೇಕಂತ ಹೇಳ್ತಾ ನನ್ನ ಪ್ರಾಸ್ತಾವನೆ ಮುಗಿಸ್ತೀನಿ. ಜೈ ಶ್ರೀರಾಮ್. ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಜನವರಿ 7-8ರಂದು ಕಲ್ಯಾಣ ಕರ್ನಾಟಕ ಆಯ್ದಂತಹ ಕಾರ್ಯಕರ್ತರಿಗೆ 2 ದಿನದ ಅಧ್ಯಯನ ಶಿಬಿರವನ್ನ ದೇವದುರ್ಗ ತಾಲೂಕಿನ ಗೂಗಲ್ ಶ್ರೀ ಅಲ್ಲಮಪ್ರಭು ಲಿಂಗೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿ ಹಾಗೂ
ನಿವೃತ್ತ ICAR ನಿರ್ದೇಶಕ ಎಸ್ಎ ಪಾಟೀಲ್ ಶಿಬಿರವನ್ನ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ಕರ್ನಾಟಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಮರಣ್ಣ ಗುಡಿಹಾಳ ಅವರು ವಹಿಸಲಿದ್ದಾರೆ ಎಂದರು. ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ ಆಗಿತ್ತು. ಇನ್ನಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ನ್ಯೂಸ್ ಫ್ಲೋ 7.